ಹೇ ಗೈಸ್, ಎಲ್ಲರಿಗೆ ನಮಸ್ಕಾರ. ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಹೊಸವರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮೊದಲನೆಯ ಪ್ರಶ್ನೆ, ಭಾರತದಲ್ಲೇ ಅತ್ಯಂತ ಎತ್ತರವಾದ ಗೋಪುರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕುತುಬ್ ಮಿನಾರ್. ಆಪ್ಷನ್ ಬಿ ಸರಿಯಾದ ಉತ್ತರ. ಕುತುಬ್ ಮಿನಾರ್ಗೆ ಅಡಿಪಾಯ ಹಾಕಿದವರು ಕುತುಬುದ್ದೀನ್ ಐಬಕ್. ಹಾಗಾದರೆ ಇಲ್ತಮಸ್ ಅವರ ಕಾಲದಲ್ಲಿ ಈ ಕುತುಬ್ ಮಿನಾರ್ ಪೂರ್ಣಗೊಂಡಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಶಾಸನಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಎಪಿಗ್ರಾಫಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಾದರೆ ಪೆಡಾಲಜಿ ಅಂದರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುತ್ತದೆ. ಪೆಟ್ರಾಲಜಿ ಅಂದರೆ ಶಿಲೆಗಳ ಕುರಿತು ಅಧ್ಯಯನ ಮಾಡುತ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಹಳದಿಘಾಟ್ ಕದನ ಅಕ್ಬರ್ ಮತ್ತು ಈ ಕೆಳಗಿನ ಯಾವ ದೊರೆಗಳ ಮಧ್ಯೆ ಜರುಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ರಾಣಾ ಪ್ರತಾಪ್. ಆಪ್ಷನ್ ಡಿ ಸರಿಯಾದ ಉತ್ತರ. ಹಳದಿಘಾಟ್ ಕದನವು 1576 ಜರುಗಿತ್ತು. ಈ ಹಳದಿಘಾಟ್ ಎಂಬ ಕದನ ಅಥವಾ ಹಳದಿಘಾಟ್ ಎಂಬ ಭೂಮಿಯು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮಕರಣ ಮಾಡುವ ಅಧಿಕಾರ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ರಾಷ್ಟ್ರಪತಿ. ಸ್ನೇಹಿತರೆ, ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮಕರಣ ಮಾಡುವ ಅಧಿಕಾರಿ ಅಥವಾ ಅಧಿಕಾರ ಯಾರಿಗೆ ಇರುತ್ತದೆ ಅಂದರೆ ಆಪ್ಷನ್ ಸಿ, ರಾಷ್ಟ್ರಪತಿಗೆ ಇರುತ್ತದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಲೋಥಾಲ್ ಈ ಕೆಳಗಿನ ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಭೋಗೈ ನದಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಲೋಥಾಲ್ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಲೋಥಾಲ್ ನಗರಕ್ಕೆ ನಿರ್ಮಿಸಿದವರು ಯಾರಂದರೆ ಎಸ್ ಆರ್ ರಾವ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ವಿಶ್ವಸಂಸ್ಥೆಯಲ್ಲಿ ಪ್ರಸ್ತುತ 193 ರಾಷ್ಟ್ರಗಳು ಇದ್ದರೆ 193ನೇ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ದಕ್ಷಿಣ ಸುಡಾನ್. ಆಪ್ಷನ್ ಡಿ ಸರಿಯಾದ ಉತ್ತರ. ಈ ದಕ್ಷಿಣ ಸುಡಾನ್ ಎಂಬ ರಾಷ್ಟ್ರವು 2011 ಜುಲೈ 14 ಸೇರ್ಪಡೆಯಾಗಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ ಎಂಬ ನೀತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಲಾರ್ಡ್ ಡಾಲ್ ಹೌಸಿ. ಆಪ್ಷನ್ ಸಿ, ಡಾಲ್ ಹೌಸಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, 1916 ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಭಾರತ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಛತ್ತೀಸ್ಗಢ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಜಾರ್ಜ್ ಯುಲೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನಾಂಕದಂದು ಪೊಲೀಸರ ಧ್ವಜ ದಿನವನ್ನಾಗಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಏಪ್ರಿಲ್ 2. ಆಪ್ಷನ್ ಸಿ ಸರಿಯಾದ ಉತ್ತರ.
ಈ ಕೆಳಗಿನಗಳಲ್ಲಿ ಭಾರತದಲ್ಲಿ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಹಿರಾಕುಡ್ ಅಣೆಕಟ್ಟು. ಆಪ್ಷನ್ ಎ ಸರಿಯಾದ ಉತ್ತರ. ಈ ಅಣೆಕಟ್ಟು ಒಡಿಶಾ ರಾಜ್ಯದಲ್ಲಿ ಮಹಾನದಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ರೂಪಾಯಿ ನಾಣ್ಯವನ್ನು ಚಲಾವಣೆಗೆ ತಂದ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಶೇರ್ಷಾ ಸುರಿ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಅಮೇರಿಕ ದೇಶದ ರಾಷ್ಟ್ರೀಯ ಸಂಸತ್ತನ್ನು ಏನೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕಾಂಗ್ರೆಸ್. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಸ್ನೇಹಿತರೆ, ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿಯಾದ ಮಹಿಳೆ ಯಾರು? ಸ್ನೇಹಿತರೆ ಭಾರತ ದೇಶದ ಮೊಟ್ಟ ಮೊದಲ ಶಿಕ್ಷಕಿಯಾದ ಮಹಿಳೆ ಯಾರು? ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.